ಕ್ಯಾಪ್ಟನ್ ಬಿಟಮ ಗ್ರೂಪ್ ಯಾರು ಇಲ್ವಲ್ಲ, ಈಗ ಕರಡಿ ಇಲ್ಲ ಫೈಟ್ ಮಾಡಕ್ಕೆ, ಸೀಗೆ ಇಲ್ಲ, ನಾನು ಒಬ್ನೇ ಆರಾಮ್ ಅಂತ ಹೇಳ್ಬಿಟ್ಟು ಹೆಣ್ಣ ಇದ್ರಲ್ಲಿ ಇದೆ. ಇನ್ ಭೀಮ ಸ್ವಲ್ಪ ಮಸ್ತಿ ಕಡಿಮೆ ಆಯ್ತು, ನಂಬಾಗುವಾಗ ಒಂಟಿಯಾಗಿ ಓಡಾಡ್ತಿದ್ದೆ. ನಾನು ಹೋಲಿ ಅಲ್ಲ, ಮುಂದೆ ಯಾರು ಇದ್ರೆ ಸುಮಾರು ಅದೇನ್ ಮಾಡಿದ್ರೆ ಹಲಸಿನಣ್ಣ ಅಂತ ಬಾಯಿಗೆ ಹಾಕೊಂಡು ಅಗ್ದಿದ್ದೆ. ಅಲ್ಲಿ ಬ್ಲಾಸ್ಟ್ ದಸರಾಗೆಲ್ಲ ಸೆಲೆಕ್ಟ್ ಆಗಿ ಮೂಮೆಂಟಿಗೆ ಬಂದಿತ್ತು ಅದು, ಅದಕ್ಕೆಲ್ಲ ಅಂಬಾರಿ ವರ್ಸದಂತ ಆಗಿತ್ತು. ವನರಾಜ ಅಲ್ಲಿನ ಈ ಸಿಡಿಮದ್ದು ಅನ್ನೋದು ಅಗಿದ್ದು ಬಾಯಿ ಏಟಾಗಿರುತ್ತೆ. ಆ ಟೈಮಲ್ಲೇನೆ ಅದು ದೈತ್ಯಾನೆ, ಅದು ಆ ಬೆಡ್ ಬರುತ್ತಲ್ಲ ಅದು ಹುಲ್ಲಿನ, ಅದ ಕಟ್ಟಿದ ತಕ್ಷಣ ನಾನು ಆ ಕಾಡನೆ ಹೊಡೆಯಕ್ಕೆ ಹೋಗ್ತಿದ್ದೀನಿ ಅಂತ ಗೊತ್ತಾಗುತ್ತಂತೆ. 2012 ಅದು ಲಾರಿ ಹತ್ಸೋದು ಪ್ರಾಕ್ಟೀಸ್ ಆಗಿಬಿಡ್ತು, ಸುಮ್ಮನೆ ಕುಸ್ತಿ ಆಡೋದಕ್ಕಿಂತ ಮ್ಯಾಕಲ್ ಹತ್ಸೋಣ ಅನ್ನೋದೊಂದು. ಆ ಆನೆನ್ನ ಹಿಡಿದು ಲಾರಿ ಹತ್ಸೋಕ್ಕೆ ಕಷ್ಟ ಆಗುತ್ತೆ ಅನ್ಕೋತಿದ್ದ ಟೈಮಲ್ಲಿ ಅಭಿಮನ್ಯು ಒಂದು 2 ನಿಮಿಷಕ್ಕೆ ಲಾರಿ ಹತ್ಸು. ಹಾ, ಹೊಳೆಯಲ್ಲಿ ತುಂಬಿದ ಹೊಳೆಯಲ್ಲಿ ಆನೆ ಅಟ್ಟಿಸ್ಕೊಬರಲ್ಲ, ಅವೆಲ್ಲ ಕೊಡ್ತಿದ್ರು. ನಾನು ಅಚಾನಕ್ ಮೈ ಮೇಲೆ ಬರುತ್ತೆ ಅಂದಾಗ ಮಾತ್ರ 12 ಬರ್ಗನ್ ಇರೋದು ಕಾಟ್ರೇಜ್ಗಳನ್ನ ಯೂಸ್ ಮಾಡ್ತಿದ್ರು ಏರ್ ಫೈರ್ಗೆ. ಗೆಡ್ಡೆ ದಪ್ಪ ಬರುತ್ತೆ, ಗೆಡ್ಡೆ ಬಾಲ ದಪ್ಪ ಬಂದ್ ಸಣ್ಣ ಆಗಿರುತ್ತೆ, ಉದ್ದ ಇರಲ್ಲ. ಹೆಣ್ಣು ಅನ್ನೋದು ಉದ್ದ ನೀಳ ಇರುತ್ತೆ. ಒಟ್ಟು ಎಷ್ಟು ಕಾರ್ಯಾಚರಣೆ ಸರ್? ಒಟ್ಟು ಒಂದು 200-220 ಆಗಿದೆ, 220 ಆಗಿದೆ ನಂದು ಕಾರ್ಯಾಚರಣೆ. ಒಂದೊಂದು ಟೈಮಲ್ಲಿ ಇಷ್ಟಿಷ್ಟು ಆನೆ ಹಿಡಿದಿರೋದ್ರಿಂದ ಒಂದು ಬರ್ದಿದ್ದು ಇಟ್ಟಿದ್ದೀವಿ, ಅದ್ರ ಲೆಕ್ಕಾಚಾರ ಹೋಗಿದೆ. ಇನ್ನೂ ಜಾಸ್ತಿ ಆಗಿದೆ ಅಂತ ಅವ್ರಲ್ಲೇ. ಅವ್ರು 2000 ಇಸ್ವಿಲೆ 56 ಆಗಿತ್ತು, 2000 ಎಂಟ್ರಿ ಆದಾಗ. ಆ 2000 ಮೇಲೆ 150 ಮೇಲೆ ಇಲ್ಲ ಅಂದರೆ ಸರಿಯೇನು ಗೊತ್ತಾ ನನಗೆ, ಏನೇನು ಅವ್ರು ಹೇಳ್ತಿದ್ರು ಅವೆಲ್ಲ ಚಿಕ್ಕ ವಯಸ್ಸು ಪ್ರತಿಯೊಂದು ನನಗೆ ಹೆಂಗೆ ನಾನು ಮಾಡ್ತಿದ್ದೆ ಅಂದರೆ, ಈಗ ಹೋಗಿ ಆನೆ ಬರೋದನ್ನೇ ಕಾಯ್ತಿದ್ದೆ. ಹಾಂ, ಈಗ ಹೇಳು ಕೂತ್ಕೊಬಂದು, ನೀನು ಏನೋ ಮಾಡ್ಬಿಡ, ಈ ತಡಿ ಒಂಚೂರು ಸ್ನಾನ ಮಾಡ್ತೀವಿ, ಇಲ್ಲ ಸ್ನಾನ ಮಾಡಿಬಿಡ ಕೂತ್ಕೋ ಸೈಡ್ ಸ್ನಾನ ಏನಾರು ಮಾಡಿಸ್ಕೊಂಡು ನಾನು ಕೂತ್ಕೊಂಡು ಈ ಆನೆ ಸ್ಟೋರಿ ಹೇಳು. ಎಷ್ಟು ಆನೆ ಹೇಳಿದ್ರಿ? 4 ಹೊಡಿದ್ವಿ. 4 ಏನಂತ ಹೆಸರು ಇಟ್ಟಿದ್ದೀರಿ? ಇಂಥ ಹೆಸರು. ಹಾಂ, ಫಸ್ಟ್ ಇದ್ರದ್ದು ಹೇಳು ಅಂತ ಹೇಳ್ತೀವಿ. 12 ಗಂಟೆ ಆದ್ರೂ ನಂಗೆ ನಿದ್ದೆ ಬರ್ತೈತೆ ಅಂದ್ರೆ, ಇಲ್ಲ ನೀ ಹೇಳು ಅಂತ. ನಮ್ಮ ಒಡನಾಟ ತುಂಬ ಇಲ್ಲ ಹೇಳೋರು. ಅವರು ನಿಮ್ಮ ಬ್ರದರು? ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ. ಇಲ್ಲ ಇಲ್ಲ, ಇದರಲ್ಲಿ ಇಲ್ಲ. ಸಾಫ್ಟ್ವೇರ್ ಅವನು ಬೆಂಗಳೂರಲ್ಲಿ ಇರೋದು. ಹೆಂಗೆ ಹೇಳ್ತಾರೆ ಅಂದರೆ, ಮಕ್ಕಳು ಚಿಕ್ಕವಿದ್ದಾಗ ನಿಮ್ಮ ಯಜಮಾನರೆಲ್ಲ ಹೆಂಗೆ ನೀವು ಮನೆ ಮೇಂಟೈನ್ ಮಾಡ್ತಿದ್ರಿ ಅದು ಹೇಳ್ತಾರೆ ಸಕ್ಕ ಚೆನ್ನಾಗಿ ಹೇಳ್ತಾರೆ. ಕಷ್ಟ ಆವತ್ತು, ನಾವು ಚಿಕ್ಕವರು 2 ಮಕ್ಕಳು,
ಹೋಗ್ಲೇಬೇಕಾದ ಪರಿಸ್ಥಿತಿ. ಆನೆ ಓಡಿಸೋದ್ ಹೆಂಗೆ ಅಂದ್ರೆ ಬೆಳಗಿಂದ ಓಡಿಸಕ್ಕಾಗಲ್ಲ, ಆನೆ ಸಂಜೆ ಟೈಮಲ್ಲಿ ಮೂವ್ಮೆಂಟ್ ಮಾಡ್ತಾ ಇಲ್ಲ, ಆಗ ಸ್ವಲ್ಪ ನಾವು ಓಡಿಸ್ಬೇಕು. ಇದೇನಾಗುತ್ತೆ, ಓಡಿಸೋ ಟೈಮಲ್ಲಿ ದಾಟ್ತೇವೆ ಉಮ್ಲಿ ಬೆಟ್ಟ ಅಂತ ದಾಟ್ತೇವೆ ಅಂತ ಹೋದ್ರೆ ಇವು ಬೇರೆ ಮೇನ್ ರೋಡ್ ಮೇನ್ ರೋಡ್ ಹಿಡಿದಿರ್ತವೆ, ಕೆಎಸ್ ಆರ್ ಟಿ ಸಿ ಬಸ್ ಎಲ್ಲ ಓಡಾಡ್ತಿದ್ದಾವೆ, ಇವನ್ನ ಒಳೆ ರೋಡ್ ಕಡೆಗೆ ತಗೊಂಡು ಹೋಗ್ಲೇಬೇಕು, ಇಲ್ಲಾಂದ್ರೆ ಉರುಳಿ ಮುಗ್ಬಿಡ್ತಾವೆ. ಅವಾಗ ಎಲ್ಲ ಆನೆಗಳು ಒಟ್ಟಾಗಿ ಹೋಗಿ ದಾಟ್ಬಿಡ್ತಾರೆ. ತಮಿಳ್ನಾಡು ಕಡೆ ಇವ್ರಿಗೆ ಆನೆಗಳನ್ನ ಡ್ರೈವ್ ಮಾಡ್ತಾರೆ ಅಂತ ಹೇಳಿ, ಹೇಗೆ ಡ್ರೈವ್ ಮಾಡ್ತಾರೆ? ಅದೇ ಸರ್, ಪಟಾಕಿ ಮತ್ತೆ ಕ್ಯಾಟ್ರೇಜ್ ಗಳಿಂದೆಲ್ಲ ಏರ್ ಫೈರ್ ಮಾಡ್ಕೊಂಡು ಇದ್ ಮಾಡ್ಬೇಕೇ ಹೊರತು ಆನೆಗಳನ್ನ ನೀವು ಇನ್ನೂರು ಆನೆ ಅಟ್ಟಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ ಸರ್? ಸುಳ್ಳು ಸರ್, ಅದು ಆ ಮುಖವಾಗಿ ಹೊರಡ್ತೇವೆ ನಾವು, ಅದಕ್ಕೆ ಪುಷ್ ಮಾಡ್ಬೇಕಷ್ಟೇ. ಆ ಮುಖವಾಗಿ ಹೊರಡ್ತೇವೆ, ಅವ್ನೇರ ನಾನು ಇಲ್ಲಿ ಹೊರಡ್ಬೇಕು ನಾವು ಟ್ರೂಪ್ ಅಲ್ಲ ಅಂತ ಅವು ಹೊರಡ್ತೇವೆ. ಆ ಟೈಮಲ್ಲಿ ನಾವು ಅದು ಹಿಂದೆಯಿಂದ ಪಟಾಕಿ ಹೊಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅದು ಪುಷ್ ಮಾಡ್ಕೊಂಡು ಎಲ್ಲಿ ನಿಲ್ತೇವೆ ಅಲ್ಲಿ ಬಿಟ್ಬಿಡ್ಬೇಕು, ಹೊರಟಿದ ತಕ್ಷಣ ಅವಕ್ಕೆ ಚಾರ್ಜ್ ಮಾಡ್ತಾ ಹೋಗ್ಬೇಕು. ನಿಂತಾಗ ಸುಮ್ಮನೆ ಇರ್ಬೇಕು, ನಿಂತಾದ್ಮೇಲೆ ನಾವು ಅದಕ್ಕೆ ಓಡ್ಸೋಕ್ಕಾಗಲ್ಲ. ಹೋಯ್ತದ ಹೋಯ್ತದ ಪುಷ್ ಮಾಡ್ಕೊಂಡು ಪುಷ್ ಮಾಡ್ಕೊಂಡು ದಿನಕ್ಕೊಂದು ಇಷ್ಟು ಕಿಲೋಮೀಟ್ರ್ ಅಂತ ಅಟ್ಟಿಸ್ಬೇಕು ಅಂತ ಇದು ಮಾಡ್ಕೊ ಹೋಗ್ಬೇಕು. ನಾವು ಫುಲ್ ಓಡಿಸ್ತೀನಿ 25 ಕಿಲೋಮೀಟರ್ ಅನ್ಕೊಂಡು ಅದು ಸುಳ್ಳು. ರೀತಿ ಇಲ್ಲೂ ಮಾಡ್ತಾ ಇದ್ರು, ಮಾಡ್ತಿದ್ರು ನಾವು ಪಟಾಕಿ ಏನಂದ್ರೆ ಬರೀ ಪಟಾಕಿ ಒಂದೇ ಪಟಾಕಿ ಕ್ಯಾಟ್ರೇಜ್ಗಳು ಅವೆಲ್ಲನ್ನ ಕೊಡ್ತಿದ್ರು. ನಾನ ಅಚಾನಕ್ ಮೈ ಮೇಲೆ ಬರುತ್ತೆ ಅಂದಾಗ ಮಾತ್ರ ಟೆಲ್ಬರ್ಗನ್ ಇರೋದು ಕಾಟ್ರೇಜ್ಗಳನ್ನ ಯೂಸ್ ಮಾಡ್ತಿದ್ರು ಏರ್ ಫೈರ್ಗೆ. ಇಲ್ಲ ಚಾರ್ಜ್ ಮಾಡುತ್ತೆ ಅಂದಾಗ ಫುಲ್ ದೊಡ್ಡ ಚಾರ್ಜ್ ಮಾಡುತ್ತೆ ಆನೆಗೆ ಸ್ವಲ್ಪ ಹಿಂದ್ಗಡೆಯಿಂದ ಹೊಡೆಯೋರು ಮುಖಕ್ಕೆ. ಹೀಗೆ ಆನೆಗಳನ್ನ ಓಡಿಸೋ ಕಾರ್ಯಾಚರಣೆ ವರ್ಷ ಪೂರ್ತಿ ಆನೆ ಓಡಿಸೋದು ಮತ್ತೆ ಈ ತೋಟದಿಂದ ಆ ತೋಟಕ್ಕೆ ಮತ್ತೆ ಹೊಳೆ ದಾಟಿಸೋದು ಎಲ್ಲ ಇರ್ತಿದ್ವು. ಹೊಳೆಯಲ್ಲಿ ಚಾರ್ಜ್ ಮಾಡಲ್ಲ, ಈ ಚೋಡಿ ಅದ್ರ ಬೇರೆ ಎಲ್ಲ ಗಮನ ಇರುತ್ತೆ. ಹೊಳೆಯಲ್ಲಿ ಆನೆ ಚೆನ್ನಾಗಿ ಆಟ ಆಡಿಸ್ಬೋದು. ಹಾ, ಹೊಳೆಯಲ್ಲಿ ತುಂಬಿದ ಹೊಳೆಯಲ್ಲಿ ಆನೆ ಅಟ್ಟಿಸ್ಕೊಬರಲ್ಲ, ಮರಿ ಆನೆಗಳು ದಾಟಾಡಲ್ಲ, ಗಂಡ ಆನೆಗಳು ದಾಟ. ಮರಿ ಆನೆ ಅಂದ್ರೆ ಬರ್ಸಿರುತ್ತೆ, ಇವಾಗ ಸ್ವಲ್ಪ ರಬ್ಸಾಗ ಹರಿತಾ ಇದೆ ನೀರು ಮಳೆ ಬರ್ತಿರೋದ್ರಿಂದ, ಮರಿ ಆನೆ ಕೊಟ್ಟೋಗ ಚಾನ್ಸಸ್ ಇರುತ್ತೆ, ಸ್ವಲ್ಪ ಡೈರೆಕ್ಷನ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಹೊಳೆ ದಾಟಾಡೋ ಸಾಹಸ ಕೈ ಹೆಣ್ಣು ಇಟ್ರು ಮಾಡುದೇ ಇಲ್ಲ. ಅಷ್ಟು ಹುಷಾರಿ ಹುಷಾರಿ ಮನುಷ್ಯರು ಮಾಡ್ತಾರೆ, ಮನುಷ್ಯ ಗಂಡನೆಗಳು ಮಾಡ್ತವೆ ದೊಡ್ಡ ಗಂಡನೆಗಳು. ಆದ್ರೆ ಇವು ಹೆಣ್ಣಾನೆ ಎಲ್ಲಿ ನಿಲ್ತಾವೆ ಅಲ್ಲೇ ತಟಸ್ಥವಾಗಿ. ಆದ್ರೆ ಬಿಟಮ್ಮ ಗ್ಯಾಂಗು ಎಲ್ಲ ಒಂದ್ ಕಡೆ ಇರುತ್ತೆ, ಒಂದ್ ಕಡೆ ಇರುತ್ತೆ, ಬೇರೆ ಸುಮ್ಮನೆ ನಿಂತ್ಕೊಂಡ್ಬಿಡುತ್ತೆ. ಸುಮ್ಮನೆ ನಿಂತ್ಕೊಂಡು ಅದೇ ಯಾವ್ದೋ ಒಂದ್ ಜಾಗ ಸೆಟ್ ಆಗಿ ಎಷ್ಟು ಬೇಕು ಮೇವು ಅಷ್ಟು ಎಲ್ಲಿ ಸಿಗುತ್ತೆ ಅದ್ರ ಹತ್ರವಾಗಿ ನಿಂತ. ಅಲ್ಲಿ ಚಿಕ್ಕಮಂಗ್ಳೂರ್ ಸೈಡ್ ದೊಡ್ಡ ಒಂದ್ ಕಾಡು ಇದೆ, ಭದ್ರಾ ಇದೆಯಲ್ಲ ಸರ್ ರಿಸರ್ವ್ ಫಾರೆಸ್ಟ್, ಭದ್ರಾ ಇದೆ. ಅಲ್ಲೆಲ್ಲ ಒಳ್ಳೊಳ್ಳೆ ಆನೆಗಳಿದಾವೆ, ದೊಡ್ಡ ದೊಡ್ಡ ಆನೆಗಳಿದಾವೆ. ಭದ್ರಾ ಕಳಸ ಈಗಲೂ ಇದೆ ಸರ್, ಅಲ್ಲಿ ಭದ್ರಾದಲ್ಲಿ ಒಳ್ಳೆ ಆನೆಗಳಿದೆ ಸರ್. ಪಶ್ಚಿಮಘಟ್ಟದಲ್ಲಿ ಇದಾವೆ ಸರ್, ಇದಾವೆ ದೊಡ್ಡ ದೊಡ್ಡ ಆನೆಗಳಿದಾವೆ, ಕಾಣಿಸ್ಕೊಳ್ಳಲ್ಲ ನೋಡಿ. ಮುಡಿಗೆರೆ ಬೈರ ಮಸ್ತಿ ಬಂದ್ರೆ ರೋಡ್ ಸೈಡ್ ಬರ್ತದೆ, ಅದ್ ಬಿಟ್ಟು ಬರೋದೆಲ್ಲ ಕಾದ್ವಾದ ಆನೆ ದೊಡ್ಡ ಆನೆ. ಅದ್ರದ್ದು ಒಂದು ವಿಡಿಯೋನೇ ಇದೆ, ಅದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ 2005-06 ಇಂದಲೂ. ಅದು ಒಂಟಿನೇ ಬೈರ ಮುಡಿಗೆರೆ ಬೈರ, ಅದು ಓಡಾಡ್ತಾನೆ. ಬೆಳ್ತಂಗಡಿವರೆಗೂ ಹೋಗುತ್ತೆ, ನೆಲ್ಲಡಿವರೆಗೂ ಹೋಗುತ್ತೆ, ಈ ಕಡೆ ಚಾರ್ಮುಡಿಗೆ ಬರುತ್ತೆ, ಈ ಕಡೆ ಶಿರಾಡಿಗೆ ಬರುತ್ತೆ, ಅಷ್ಟೇ ಮುಡಿಗೆರೆ ಬರುತ್ತೆ. ನಮ್ ಭಾಗಕ್ಕೆ ಬರ್ತಿಲ್ಲ ಅದು, ನನಗೆ ಗೊತ್ತಿಲ್ಲ, ಅಲ್ಲೇ ಅಡ್ಜಸ್ಟ್ ಆಗಿದೆ. ಅದು ಮುಡಿಗೆರೆ ಹತ್ರ ಬೈರಾಪುರದ ಯಾವನೆ ಹಿಡಿದಿದ್ದು ಗೊತ್ತಾ, ಈಶ್ವರ ಆನೆ ಮುಡಿಗೆರೆ ಬೈರಾಪುರದ ಹತ್ರ ಮತ್ತೆ ಕಡೆ ಅಲ್ಲಿದೆ ರಾಮಯ್ಯ ಈಶ್ವರ. ಅದೇ ಸರ್, ಅದು ನಾನು ಹೋಗಿರ್ತಾರೆ ವಿಕ್ರಮಗೌಡರು ಬೈರ ಅಲ್ಲೇ ಅವ್ರಿಗೆ ಹತ್ರ ಅಲ್ವಾ. ನಾನು ಇಲ್ಲಿಂದ ಫೋನ್ ಮಾಡಿ ಹೇಳಿದ್ದೆ ಆನೆ ಕ್ಯಾಪ್ಚರ್ಗೆ ಬಂದಿದ್ದಂತ ಉಮಾಪಾಜಿ ಅವರು ಹೋಗಿ ಕ್ಯಾ ಅಲ್ಲಿ ಒಂದ್ 2 ಜನ ಸಾಯಿಸಿರುತ್ತೆ. ಇದೇ ಆನೆ ಅಲ್ಲಿ ಒಂದೇ ಆನೆ ಇರುತ್ತೆ, ಈ ಆನೆ ದೈತ್ಯ ಇರ್ತಾವೆ. ಇದು ಆ ಆನೆನ ಹಿಡಿದು ಲಾರಿ ಹತ್ಸಕ್ಕೆ ಕಷ್ಟ ಆಗುತ್ತೆ ಅನ್ಕೋತಿದ್ದ ಟೈಮಲ್ಲಿ ಅಭಿಮನ್ಯು ಒಂದ್ 2 ನಿಮಿಷಕ್ಕೆ ಲಾರಿ ಹತ್ಸುತ್ತೆ, ಚೆನ್ನಾಗಿ ನ್ಯಾಕಲ್ ಹತ್ಸುತ್ತೆ ಲಾರಿ ಹಚ್ಚಿ ಹಚ್ಚಿ ರೂಢಿ ಆಗ್ಬಿಡ್ತು. 5-4 ಇಂದ ಹತ್ತಿ 2012 ಅದು ಲಾರಿ ಹತ್ಸಕ್ ಪ್ರಾಕ್ಟೀಸ್ ಆಗಿಬಿಡ್ತು. ಅಭಿಮನ್ ಸುಮ್ನೆ ಕುಸ್ತಿ ಆಡೋದಕ್ಕಿಂತ ನ್ಯಾಕಲ್ ಹತ್ಸೋಣ ಅನ್ನೋದೊಂದು ಸುಸ್ತು ಮಾಡ್ಕೊಳ್ತಿರ್ಲಿಲ್ಲ ಐಡಿಯಾ ಅಭಿಮನ್ಯಗ್ ಅದೆಲ್ಲ ಗೊತ್ತಾಯ್ತು. ಈಗ ಅದಕ್ಕೆ ಅಭಿಮನ್ಯಗ್ ಹೆಂಗಾಗತ್ತೆ ಸರ್, ನೀವು ಅದು ಕಾರ್ಯಾಚರಣೆ ಅಂತ ಅಂದ್ರೆ ಗಾದಿ ಕಟ್ತೀವಿ, ಅದ್ರ ಮೇಲೆ ಕೂರಕ್ಕೆ ಇದು ಕಟ್ತೀವಲ್ಲ ಗಾದಿ, ಇದು ಬರುತ್ತಲ್ಲ ಆ ಬೆಡ್ ಬರುತ್ತಲ್ಲ ಅದು ಹುಲ್ಲಿನ, ಅದ ಕಟ್ಟಿದ ತಕ್ಷಣ ನಾನು ಆ ಕಡನೆ ಹೊಡೆಯಕ್ಕೆ ಹೋಗ್ತಿದ್ದೀನಿ ಅಂತ ಗೊತ್ತಾಗತ್ತಂತ ರೆಡಿ. ಶೈಲಿನ ಚೇಂಜು ಅದು ಇಂಟ್ರೆಸ್ಟ್ ಬೇರೆ ಆತರ ಆನೆ. ಅದು ಒಂಥರ ಗಿಫ್ಟ್, ಗಾಡಿ ಗಿಫ್ಟ್. ದಸರಾದಲ್ಲಿ ವಾದ್ಯದ ಗಾಡಿ ನಡೀತಿದ್ದು ಆ ಡ್ಯೂಟಿ ಮಾವತ್ರಿ ಸರ್, ಪ್ರತಿ ಆನೆಗೂ ಅವ್ರ ಮಾವತ್ರನೇ ಟ್ರೈನ್ ಮಾಡಿದ್ರ ಮೇಲೆ ಡಿಪೆಂಡ್. ಇಲ್ಲ ಸರ್ ಇವರೇ ಅಂತೆ, ಏನ್ ಚೇಂಜ್ ಆಗಲ್ಲ ಅಂತಿದ್ರು. ಚೇಂಜ್ ಆದ್ರೆ ಹೋಯ್ತು ಹಾ ಆಗ್ಬೋದು, ಆದ್ರೆ ಮಹೇಂದ್ರ ಇಲ್ಲಿ ಟ್ರೈನ್ ಆಗ್ತಿದ್ದ ಬೇರೆ, ಭವಿಷ್ಯದ ದಸರಾ ಆನೆ ಫ್ಯೂಚರ್ ಅಭಿಮನ್ಯ ಆದ್ಮೇಲೆ ದಸರಾನ ಟ್ರೈನ್ ಮಾಡಬಹುದು. ವನರಾಜ್ ಅನ್ನೋ ಆನೆ ದಸರಾಗ ರೆಡಿ ಆಗಿತ್ತು. ಆ ವನರಾಜ ಆನಂದ ಸ್ಟೋರಿ ನೀವು ಹೇಳಿದ್ ನೆನಪಾಯ್ತು. ಒಂದ್ಸಲ ನಾ ಮಳೆಯಲ್ಲಿ ನನಗೆ ಎಕ್ಸಾಮ್ ಇತ್ತು, ನನಗೆ ಎಕ್ಸಾಮ್ ಇದ್ದಾಗ ಆನೆನ್ ಬಿಡಕ್ಕೆ ಹೋಗಲಿಲ್ಲ. ವಿಕ್ರಮಣ ಚಟಿಯಪ್ಪ ಸರ್ ಅವರೆಲ್ಲ ಅಪ್ಪಾಜಿಯವರೆಲ್ಲ ಹೋಗಿದ್ರು, ಇದ್ರ ಹತ್ರ ಹಿಡಿದಿದ್ದ ಆನೆ. ನಾನು ಹೇಳಿದ್ದೆ ನಿಮ್ಗೆ ಆ ಸ್ಟೋರಿನ. ಆನೆ ಹತ್ಸಿ ಬಿಡಕ್ಕೆ ಹೋದಾಗ ಇವರು ಅಲ್ಲಿ ಕ್ಯಾಂಪಿಗೆ ಹೋಗ್ತಾರೆ ಬನ್ನರ್ಘಟ್ಟ. ವನರಾಜ ಅಲ್ಲಿನ ಈ ಸಿಡಿಮದ್ದು ಅನ್ನೋದು ಅಗಿದು ಬಾಯಿ ಇಟ್ಟಾಗಿರುತ್ತೆ. ಆ ಟೈಮಲ್ಲೇ ಅದು ದೈತ್ಯ ಆನೆ, ಅದು ದಸರಾಗೆಲ್ಲ ಸೆಲೆಕ್ಟ್ ಆಗಿ ಮೂಮೆಂಟಿಗೆ ಬಂದಿತ್ತು, ಅದು ಅದ್ರಕ್ಕೆಲ್ಲ ಅಂಬಾರಿ ವರ್ಸೋದು ಅಂತ ಆಗಿತ್ತು.
ಅದೇನು ಕಂಬ ನೆಕ್ಸ್ಟ್ ದಾಸಾಗಿ ಬರಲಿಲ್ಲ ಅಂತ ಗೊತ್ತಾಗ್ಲಿಲ್ಲ. ಅಲ್ಲೆಲ್ಲ ಕಾಡಲ್ಲೆಲ್ಲ ಏನು ಮಾಡ್ತಾರೆ ಗೊತ್ತಾ ಸರ್, ಕಾಡಂದಿಗೆ ಏನಕ್ಕಾದ್ರೂ ಈ ಸಿಡಿಮದ್ದು ಅಂತ ಇಡ್ತಾರೆ, ಈಗ ಹಲಸಿನ ಹಣ್ಣಿನ ವಾಸನೆ ಹಚ್ಚಿರ್ತಾರೆ ಅದಕ್ಕೆ ಈ ಕಾಡು ಪ್ರಾಣಿಗಳು ಬಂದು ತಿನ್ಲಿ ಅಂತ. ಅದೇನು ಮಾಡಿದೆ, ಹಲಸಿನ ಹಣ್ಣು ಅಂತ ಬಾಯಿಗೆ ಹಾಕೊಂಡು ಅಗ್ದಿದೆ. ಅಲ್ಲಿ ಬ್ಲಾಸ್ಟ್ ಬ್ಲಾಸ್ಟ್ ಆದಾಗ ಇಲ್ಲೆಲ್ಲ ಗಾಯ ಆಗಿ. ಬನ್ನೇರುಘಟ್ಟದಲ್ಲಿ ಆನೆ ಪಾರ್ಕೇ ಇದೆ ಅಂತೇಳಿ, ನೂರಾರು ಆನೆಗಳಿದಾವಂತೆ. ಈಗ 50 ಆನೆನೋ 40 ಆನೆ ಇದೆ ಅಂತ ಸಾಕಿರೋ ಆನೆಗಳು. ಹಾ, ಸಾಕಿರೋ ಪಾರ್ಕ್ ಒಳಗೆ ಸಂಜೆ ಬಿಟ್ಟು ಬಿಡ್ತಾರೆ ಫಾರೆಸ್ಟ್. ಸಂಜೆ ಏನಾಗ್ಬಿಡುತ್ತೆ, ಇದ್ರೊಟ್ಟಿ ಸೇರ್ಕೊಂಡ್ಬಿಡ್ತಾವೆ ಕಾಡಾನೆಗಳು. ಆಮೇಲೆ ಮತ್ತೆ ಗೇಟ್ ಒಳಗೆ ಹೊತ್ತಿಗೆ ಕಾಡಾನೆ ಸಪರೇಟ್ ಆಗುತ್ತೆ, ಇವು ಸಾಕಿದಾನೆ ಒಳಗೆ ಹೋಗಿ. 40 ಆನೆ ಅಂದ್ರೆ ಪಶ್ಚಿಮಘಟ್ಟದಲ್ಲಿ ನೀವು ಆನೆನೆ ನೋಡ್ಲಿಲ್ವಾ ಇವತ್ತಿನವರೆಗೆ? ಪಶ್ಚಿಮಘಟ್ಟದಲ್ಲಿ ಅದೇ ಸರ್, ಸುಬ್ರಹ್ಮಣ್ಯ ಬಿಸಿಲೇರಿಯಲ್ಲಿ ಆನೆಗಳಿದಾವೆ. ಅಲ್ಲಿ ನಮಗೆ ಸುಬ್ರಹ್ಮಣ್ಯವರು ಹೋಗ್ತವೆ ಬರ್ತವೆ, ಕಡಬ ಹತ್ರ ಹೋಗಿ ಒಂದು ಆನೆ ಹೊಡೆದ್ರಲ್ಲ ಅವೆಲ್ಲ ಬರ್ತವೆ. ಅಲ್ಲಿ ಆನೆ ಇಲ್ಲಿವರೆಗೂ ಬರಲ್ಲ, ನಮಗ್ ಬಂದ್ರೂ ಎಷ್ಟು ಭಾಗ ಬಂದು ಹೋಗ್ತವೆ ಅಷ್ಟೇ. ಕ್ಯಾಪ್ಟನ್ ಬಿಟಮ ಗ್ರೂಪ್ ಯಾರು ಇಲ್ವಲ್ಲ, ಈಗ ಕರಡಿ ಇಲ್ಲ ಫೈಟ್ ಮಾಡಕ್ಕೆ, ಸೀಗೆ ಇಲ್ಲ, ನಾನು ಒಬ್ಬನೇ ಆರಾಮ್ ಅಂತ ಹೇಳ್ಬಿಟ್ಟು ಹೆಣ್ಣ ಇದ್ರಲ್ಲಿ ಇದೆ. ಇನ್ ಭೀಮ ಸ್ವಲ್ಪ ಮಸ್ತಿ ಕಡಿಮೆ ಆಯ್ತು, ನಮ್ ಭಾಗವಾಗ ಒಂಟಿಯಾಗಿ ಓಡಾಡ್ತಿದ್ವಿ. ಒಂದೊಂದು 22 ಆನೆ ಒಂದು ದಾಟೋದು ಒಂದು ವಿಡಿಯೋ ಬಂದಿದೆ. ಭೀಮನ ಇರ್ತಾನಲ್ಲ, ಅದು ಎಲ್ಲಿ ಇದೆ ಅಂತ? ಅದು ಎಲ್ಲ ಮುಗ್ದು ಬೆಳೆ ಬರುತ್ತಲ್ಲ, ಹೊಡೆ ಬರುತ್ತಲ್ಲ, ಬೇಲೂರ್ ಹತ್ರ ಒಂದು ಗದ್ದೆ ಟೈಮಲ್ಲಿ ಎಲ್ಲ ಮುಗ್ದು ಅವು ಯಾವ ಮಸ್ತಿ ಎಲ್ಲ ಬಂದಿರಲ್ಲ ನಿಮಗೆ. ಜನವರಿ ಡಿಸೆಂಬರ್ ಜನವರಿಗೆ ಮಸ್ತಿಗೆ ಬರೋದು, ಈ ಆಗಸ್ಟ್ ಸೆಪ್ಟೆಂಬರಲ್ಲಿ ಮಸ್ತಿಗೆ ಬರಲ್ಲ. ಎಲ್ಲ ಒಟ್ಟಾಯ್ತವೆ, ವರ್ಷದಲ್ಲಿ ಒಂದ್ಸಲ ಒಟ್ಟಾಯ್ತವೆ. ಎಲ್ಲಿ ಎಲ್ಲ ಎಲ್ಲರೂ ಒಟ್ಟಾಯ್ತವೆ, ಎಲ್ಲ ಕಡೆ ಒಟ್ಟಿಗಿರಲ್ಲ, ಎಲ್ಲಾದರೂ ಒಂಥರ ಒಟ್ಟಿಗೆ ಆಗ್ತವೆ. ಈ ಉಂಬಳಿ ಬೆಟ್ಟಕ್ಕೆ ಬಂದಾಗ ನಮ್ಮ ಕಡೆ ಒಂದು 22-23 ಬರ್ತಿದ್ವು, 25-30-35 ಬಂದಿದ್ದಾವೆ. ಲೆಕ್ಕಕ್ಕೆ ಆಗಾಗ ಆಗಿಲ್ಲ ಅಷ್ಟು ಬಂದಿದ್ದಾವೆ, ಆಗಿಲ್ಲ ಅಂತ ಒಟ್ಟಿಗೆ ಆಗ್ತವೆ. ಆಮೇಲೆ ಮತ್ತೆ ಇದಾಯ್ತವೆ, ಡಿವೈಡ್ ಆಯ್ತವೆ. ಅಷ್ಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇರುತ್ತೆ ಸರ್.